ಜಿಲ್ಲೆ ಅಂದ್ರೆ ಅದು ಮಂಗಳೂರು. ಈಗ ಮಂಗಳೂರಿನಲ್ಲಿ ಸಜೀವ ಬಾಂಬ್ ಪತ್ತೆ ಆಗಿದೆ ಅನ್ನುವ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು, ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ವಿ, ಈಗ ಆಲ್ರೆಡಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಆ ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಸಜೀವ ಬಾಂಬ್ ಪತ್ತೆ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಭದ್ರತೆಯನ್ನ ಕೈಗೊಂಡಿರುವಂತದ್ದನ್ನ. ಇನ್ನೊಂದ್ ಕಡೆ ಈಗ ಆಲ್ರೆಡಿ ಒಂದು ಬಾಕ್ಸ್ ನಲ್ಲಿ ಆ ಸಜೀವ ಬಾಂಬ್ ಅಂತ ಏನ್ ಹೇಳಲಾಗ್ತಾ ಇದೆ, ಬಾಕ್ಸ್ ನಲ್ಲಿ ಇಡಲಾಗಿರುವಂತದ್ದು, ಅಕಸ್ಮಾತ್ ಅದು ಎಕ್ಸ್ಪ್ಲೋರ್ಡ್ ಆದ್ರೆ ಆ ಒಂದು ಬಾಕ್ಸ್ ನೊಳಗೆ ಇರುತ್ತೆ, ಬೇರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ಆಲ್ರೆಡಿ ಕ್ರಮವನ್ನ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಈಗ ಆಲ್ರೆಡಿ ಒಂದು ಬಾಂಬ್ ಸ್ಕ್ವಾಡ್ ಬರ್ತಾ ಇರುವಂತದ್ದು ಮಂಗಳೂರಿಗೆ, ಮಂಗಳೂರಿಗೆ ಬಂದು ತಲುಪಾದ್ಮೇಲೆ ಅವರು ಪರಿಶೀಲನೆಯನ್ನ ಮಾಡಲಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಪತ್ತೆಯಾಗಿರುವಂತಹ ಬ್ಯಾಗ್ ಈಗ ಹೊಸ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಬ್ಯಾಗ್ ಅಲ್ಲಿ ಬಾಂಬ್ ಇದೆ ಎಂಬ ಅನುಮಾನ ಪೊಲೀಸರದು. ಹಾಗಾಗಿ ಮಂಗಳೂರಿನ ಏರ್ಪೋರ್ಟ್ ಮುಂಭಾಗದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸಂಪೂರ್ಣವಾಗಿ ಪೊಲೀಸರಿಂದ ಆವೃತವಾಗಿರುವಂತದ್ದು. ನೀವು ಈ ಕಡೆ ನೋಡೋದಾದ್ರೆ ಇದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಲ್ಲಿ ಬೆಳಗ್ಗೆ ಒಂದು ಬ್ಯಾಗ್ ಪತ್ತೆಯಾಗಿತ್ತು, ಅದು ಲ್ಯಾಪ್ಟಾಪ್ ಬ್ಯಾಗ್ ಮಾದರಿಯಾಗಿತ್ತು. ಆದ್ರೆ ಒಳಗಿಂದ ಬೇರೆ ವಸ್ತುಗಳಿರುವ ಸಂಶಯ ಪೊಲೀಸರಿಗಿತ್ತು ಮತ್ತೆ ಏರ್ಪೋರ್ಟ್ನ ಸಿಬ್ಬಂದಿಗಳಿಗಿತ್ತು. ಹಾಗಾಗಿ ಏರ್ಪೋರ್ಟ್ನ ಸಿಬ್ಬಂದಿಗಳು ಮತ್ತೆ ಮಂಗಳೂರು ನಗರ ಪೊಲೀಸರು ಇಲ್ಲಿ ಸ್ಪಾಟ್ಗೆ ಬಂದು ಆ ಬ್ಯಾಗ್ ಅನ್ನ ನೀವಲ್ಲಿ ದೃಶ್ಯದಲ್ಲಿ ಕಾಣ್ತಾ ಇದ್ರೆ ಅಲ್ಲೊಂದು ಆರೆಂಜ್ ಕಲರ್ ಮಿಷಿನ್ಸ್ ಕಾಣ್ಬೋದು, ಆ ಮಿಷಿನ್ ಅಲ್ಲಿ ಈಗ ಆ ಬ್ಯಾಗ್ ಅನ್ನ ಇಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ತಂತ್ರಜ್ಞರು ಬಂದು ಯಾವ ರೀತಿಯಾಗಿ ಇದನ್ನ ನಿಷ್ಕ್ರಿಯ ಮಾಡಬಹುದು, ಒಂದ್ ವೇಳೆ ಬಾಂಬ್ ಆಗಿದ್ರೆ ಅದನ್ನ ಯಾವ ರೀತಿಯಾಗಿ ನಿಷ್ಕ್ರಿಯ ಮಾಡಬಹುದು ಎಂಬುದರ ಬಗ್ಗೆ ಈಗಾಗಲೇ ಅಲ್ಲಿ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಆ ಯಂತ್ರದಲ್ಲಿ ಆ ಬ್ಯಾಗ್ ಅಲ್ಲಿ ಇರುವಂತದ್ದು. ಇನ್ನು ಉಳಿದಂತೆ ಎಲ್ಲಾ ಕಡೆ ಇಲ್ಲಿ ಸಾರ್ವಜನಿಕ ಪ್ರವೇಶವನ್ನು ಕೂಡ ನಿರ್ಬಂಧ ಮಾಡಲಾಗಿದೆ, ಬ್ಯಾರಿಕೇಡ್ ಗಳನ್ನು ಹಾಕಲಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಅಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿ ಹರ್ಷ ಏರ್ಪೋರ್ಟ್ ನ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನ ಮಾಡ್ತಿದ್ದಾರೆ. ಯಾವ ಸಮಯದಲ್ಲಿ ಬ್ಯಾಗ್ ಸಿಕ್ತು ಮತ್ತೆ ಎಲ್ಲಿ ಬ್ಯಾಗ್ ಸಿಕ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮಂಗಳೂರಿನ ಏರ್ಪೋರ್ಟ್ ನ ಸಿಬ್ಬಂದಿಗಳು ಮತ್ತೆ ಮಂಗಳೂರಿನ ನಗರ ಪೊಲೀಸ್ ಸಿಬ್ಬಂದಿಗಳು ಈಗ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ನೆರೆದಿರುವಂತದ್ದು, ಯಾಕಂದ್ರೆ ಮಂಗಳೂರು ಈಗ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಈ ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯ ಒಂದು ಬ್ಯಾಗ್ ಪತ್ತೆಯಾಗಿರುವಂತದ್ದು ಪೊಲೀಸರಲ್ಲಿ ಕೂಡ ಸಾಕಷ್ಟು ಅನುಮಾನವನ್ನ ಒಡೆ ಮಾಡಿಕೊಟ್ಟಿರುವಂತದ್ದು. ಅಗ್ನಿಶಾಮಕ ದಳ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಇನ್ನು ಉಳಿದಂತೆ ತಂತ್ರಜ್ಞರು ಕೂಡ ಇಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಇನ್ನು ಮಂಗಳೂರಿಗೆ ಅಂದ್ರೆ ಏರ್ಪೋರ್ಟ್ಗೆ ಎಂಟ್ರಿ ಆಗುವಂತಹ ವಾಹನಗಳ ಪ್ರತಿ ವಾಹನಗಳ ಚೆಕಪ್ ಅನ್ನ ಈಗ ಮಾಡ್ತಾ ಇರುವಂತದ್ದು. ಅಲ್ಲಿ ಚೆಕ್ ಪೋಸ್ಟ್ ಇದೆ, ಅದರ ಭಾಗದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ಗೆ ಒಳಗೆ ಬರುವಂತಹ ವಾಹನಗಳು ಮತ್ತೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ವಾಹನಗಳು ಬಂದಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಪೊಲೀಸರು ಪಡ್ಕೊಂಡಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸೋದ್ರೆ ಸಾಕಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಕೂಡ ಪೊಲೀಸರು ಇಲ್ಲಿ ನೆರೆದಿರುವಂತದ್ದು, ತುಂಬಾ ಆತಂಕ ಕೂಡ ಪೊಲೀಸರಲ್ಲಿ ಇರುವಂತದ್ದು. ಹಾಗಾಗಿ ಎಲ್ಲರನ್ನ ಕೂಡ ಬ್ಯಾಗ್ ಇಂದ ಸಾಕಷ್ಟು ದೂರಕ್ಕೆ ಕಳಿಸಿರುವಂತದ್ದು ಮತ್ತೆ ಏರ್ಪೋರ್ಟ್ ನ ಒಳಗೆ ಬರುವಂತಹ ರೋಡ್ ಗಳನ್ನ ಡೈವರ್ಟ್ ಮಾಡಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಅಲ್ಲೇನು ಮಿಷಿನ್ಸ್ ಕಾಣ್ತಾ ಇದ್ರು ಅದೇ ಮಾರ್ಗದಲ್ಲಿ ಸಾಮಾನ್ಯವಾಗಿ ವೆಹಿಕಲ್ ಹೋಗ್ತಾ ಇದೆ. ಆದ್ರೆ ಇವಾಗ ನೇರವಾಗಿ ರಸ್ತೆಯನ್ನ ಚೇಂಜ್ ಮಾಡಿ ಈ ಭಾಗದಿಂದ ಏನು ವಾಹನಗಳನ್ನ ಒಳಗೆ ಬಿಡ್ತಾ ಇರುವಂತದ್ದು. ಸದ್ಯ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿ ಎಸ್ ಹರ್ಷ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಆತಂಕ ಬೇಡ, ಒಂದ್ ವೇಳೆ ಅದು ಬಾಂಬ್ ಆಗಿದ್ದು ಕೂಡ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಎಲ್ಲ ಕೆಲಸವನ್ನ ಮಾಡ್ತಾ ಇದೀವಿ ಎಂಬ ಭರವಸೆಯನ್ನು ಕೂಡ ಈಗ ಮಂಗಳೂರು ಪೊಲೀಸ್ ಕಮಿಷನರ್ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಮಂಗಳೂರಿನ ಏರ್ಪೋರ್ಟ್ ನಲ್ಲಿ ಸಿಕ್ಕಂತಹ ಬ್ಯಾಗ್ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಆದ್ರೆ ಪೊಲೀಸರು ಮತ್ತೆ ಇಲ್ಲಿನ ಬಾಂಬ್ ನಿಷ್ಕ್ರಿಯ ದಳ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾಗಿ ಆತಂಕ ಪಡೋದು ಬೇಡ ಅನ್ನೋದನ್ನ ಸಾರ್ವಜನಿಕರಿಗೆ ಪೊಲೀಸ್ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ನೋಡ್ತಾ ಇದ್ದೀರಾ, ಮಂಗಳೂರಿನಲ್ಲಿ ಸಜೀವ ಬಾಂಬ್ ಪತ್ತೆ ಆಗಿದೆ ಅಂತ ಏನ್ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಏರ್ಪೋರ್ಟ್ ನ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನ ಈಗ ಆಲ್ರೆಡಿ ಪೊಲೀಸರು ಮಾಡಿರುವಂತದ್ದು. ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಆಗಿರುವಂತ ಪಿ ಎಸ್ ಹರ್ಷ ಅವರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಘಟನೆಗಳು ಅಂದ್ರೆ ಅದು ಬ್ಲಾಸ್ಟ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬಹುದು ಆ ಎಲ್ಲಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಕೆಟ್ಟು ಕೂತಿದ್ದಾವೆ ಸಿಸಿಟಿವಿ ಕ್ಯಾಮೆರಾಗಳು. ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಇದು ಆಟೋ ಆಗುಂತಕನನ್ನ ಪತ್ತೆ ಹಚ್ಚಲಿಕ್ಕೆ ಇದು ಹಿನ್ನಡೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಸಿಟಿವಿಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋದ್ರೆ ಏರ್ಪೋರ್ಟ್ ನಲ್ಲೇ ಭದ್ರತಾ ವೈಫಲ್ಯ ಇರೋದು ಗೊತ್ತಾಗ್ತಾ ಇದೆ. ಏರ್ಪೋರ್ಟ್ ನಲ್ಲಿ ಇರುವಂತ ಸಿಸಿಟಿವಿಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಹಾಗಾದ್ರೆ ಏನ್ ಮಾಡಿ ಹೋದ್ರು ಕೂಡ ಅಲ್ಲಿ ಗೊತ್ತಾಗಲ್ಲ ಅನ್ನೋದು ಇದ್ರಲ್ಲಂತೂ
ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭದ್ರತಾ ವೈಫಲ್ಯ ಅನ್ನೋದು ಎದ್ದೆದ್ ಕಾಣಿಸ್ತಾ ಇರುವಂತದ್ದು. ಸಿಸಿಟಿವಿ ಕ್ಯಾಮ್ರಾಗಳು ಏರ್ಪೋರ್ಟ್ ನಲ್ಲಿ ಕೆಟ್ಟು ನಿಂತಿದ್ದಾವೆ ಕೆಲವೊಂದು ಅಂತ ಹೇಳಲಾಗ್ತಾ ಇದೆ. ಬಟ್ ಅಟ್ ಲೀಸ್ಟ್ ಕೆಲವೊಂದಾದ್ರೂ ಆಕ್ಟಿವ್ ಆಗಿರ್ತಾವೆ ಅನ್ನುವ ಉದ್ದೇಶದಿಂದ ಈಗ ಪೊಲೀಸರು ಈಗ ಆಲ್ರೆಡಿ ಕೆಲವೊಂದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ಕೆಟ್ಟು ಕೂತಿದವಂತೆ ಸಿಸಿಟಿವಿ ಕ್ಯಾಮ್ರಾ ಅನ್ನೋದು ಮತ್ತಷ್ಟು ತನಿಖೆಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಯಾವುದು ಅದು ಆಟೋ, ಯಾವ ರೀತಿಯಾಗಿ ಬಂತು ಅದು, ಯಾರು ಆಟೋದೊಳಗೆ ಇದ್ದಿದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಬೇಕಲ್ಲ. ಆದ್ರೆ ಸಿಸಿಟಿವಿಗಳು ಕೆಲವೊಂದು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವ ಮತ್ತೊಂದು ಶಾಕಿಂಗ್ ನ್ಯೂಸ್ ಪೊಲೀಸರಿಗೆ ಎದುರಾಗ್ತಾ ಇದೆ. ಮಂಗಳೂರಲ್ಲಿ ಬೆಳಗ್ಗೆ ಒಂದು ಬಾಂಬ್ ಅಂದ್ರೆ ಬ್ಯಾಗ್ ಪತ್ತೆ ಆಗಿರುವಂತದ್ದು ಅನುಮಾನಾಸ್ಪದ ರೀತಿಯಲ್ಲಿ. ಹಾಗಾಗಿ ಅದು ಬಾಂಬ್ ಅನ್ನೋದನ್ನ ಈಗ ಅಲ್ಲಿ ಅಧಿಕಾರಿಗಳು ಹೇಳಿರುವಂತದ್ದು ಸಾಕಷ್ಟು ಆತಂಕ ಕೂಡ ಇದೆ. ನಮ್ಮ ಜೊತೆ ಇಲ್ಲಿ ವಿಮಾನ ನಿಲ್ದಾಣದಲ್ಲಿ ಹೊರಗೆ ಗಾರ್ಡನ್ ಪಾರ್ಕ್ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಇದ್ದಾರೆ. ಸರ್, ಎಷ್ಟೊತ್ತಿಗೆ ನೀವು ನೋಡಿದ್ರಿ, ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಈಗ ಬಂದು ನಾನು 9:20 ಬಂದಿದೆ. ಇಲ್ಲಿ ಮಿಷಿನ್ ಹಾಕ್ತಾ ಇದ್ದಾರೆ, ಮಿಷಿನ್ ಹಾಕ್ತಾ ಇದ್ದ ಅದನ್ನು ಕಸವನ್ನು ಅದನ್ನು ಆ ಕಡೆ ನಾನು ಯಾವಾಗಲೂ ಆ ಕಡೆ ಕಂಪೌಂಡ್ ವರ್ಗ ಹಾಕೋದು. ಅಲ್ಲಿ ಹೋಗುವಾಗ ಇವರು ಇಲ್ಲಿ ಪೊಲೀಸಿನವರು ಹೇಳಿದ್ದಾರೆ, ಇಲ್ಲಿ ಅವರು ಅಲ್ಲಿ ಹೋಗಬೇಡಿ ಹೋಗಬೇಡಿ ಅದು ಇಲ್ಲಿ ಇಟ್ಟು ಮತ್ತೆ ಬೇರೆ ಅಲ್ಲಿ ದೂರ ಹೋಗಿ ಅಂತ ಹೇಳಿದ್ದಾರೆ. ಮತ್ತೆ ನನಗೆ ಗೊತ್ತು ಇಲ್ಲಿ ಅಲ್ಲಿ ಕೇಳುವಾಗ ಏನಂತ ಕೇಳುವ ಅದು ಇಲ್ಲಿ ಚೇರ್ನಲ್ಲಿ ಇತ್ತು, ಬೆಳಿಗ್ಗೆ ರಿಕ್ಷಾದಲ್ಲಿ ಯಾರೋ ತಂದು ಇಟ್ಟದಂತ ಅಲ್ಲಿ ಹೇಳಿದ್ದಾರೆ. ಕೆಲಸ ಮಾಡುವವರು ಅಲ್ಲಿ ಹೇಳಿದ್ದಾರೆ ಹೊರಗಡೆ ಗಾಡಿ ಇದು ಮಾಡ್ತೆ. ಮತ್ತೆ ನನಗೆ ಏನಂತ ಗೊತ್ತಿಲ್ಲ ಸರ್, ಏನಂದ್ರೆ ಇಲ್ಲಿ ಭದ್ರತೆ ಕಡಿಮೆ, ಏನಾದರೆ ಎಲ್ಲ ಕಸ ಕಡ್ಡಿಗಳ ಅಲ್ಲಿ ಆಚಾಚಿ ಇದು ಕೂಡ ಇವತ್ತು ಅದೇ ವಸ್ತುವನ್ನು ಇಲ್ಲಿ ಹಾಕಿದರೆ ನನಗೆ ತೊಂದರೆ ಆಗ್ತದೆ. ನೀರು ಹಾಕುವಾಗ ಪತ್ತುವಾಗ ಆ ಕಡೆ ನಾನೇ ಜಾಸ್ತಿ ಇರುವುದು ಇಲ್ಲಿ ಕಡೆ ನನಗೆ ತೊಂದರೆ ಆಗ್ತದೆ. ಇಲ್ಲಿ ಹಾಕಿದ್ದಾರೆ, ಈಗ ಇವತ್ತು ಕ್ಲೀನ್ ಮಾಡ್ತದೆ. ಇದು ಭದ್ರತೆ ಮುಖ್ಯ ಬೇಕು, ಯಾಕಂದರೆ ಇಲ್ಲಿ ಭದ್ರತೆ ಇಲ್ಲಿ ಅಲ್ಲಿಂದಲೇ ನಾವು ಸರಿ ಎಲ್ಲ ಕಡೆಯಿಂದ ಬರಲಿಕ್ಕೆ ದಾರಿಟ್ಟು ನಾಯಿ ದನಗಳಿಗೆ ಬಂದು ಒಂದು ತಿಂಗಳಿಂದ ದನ ಬಂದು ಈ ಗಾರ್ಡನಲ್ಲಿ ಇಷ್ಟು ನಾನು ಕ್ಲೀನ್ ಮಾಡ್ತೇನೆ ಸ್ವಚ್ಛತೆ ಮಾಡ್ತೇನೆ ಗಟ್ಟಿ ಮನೆ ದನಗಳು ಒಂದು ತಿಂಗಳು ತರ್ತದೆ. ಇಲ್ಲಿ ಏನು ಭದ್ರತೆ ಇಲ್ಲ ಅಷ್ಟೇ, ಭದ್ರತೆ ಮುಖ್ಯ ಇಲ್ಲಿ ಮಾಡಬೇಕಾಗ್ತದೆ. ಆಟೋ ಎಲ್ಲ ಅಷ್ಟು ಸುಲಭವಾಗಿ ಹೇಗೆ ಬರ್ತೀವಿ, ಯಾರು ಚೆಕ್ ಮಾಡಲ್ವಾ ಅಂತ? ಇಲ್ಲಿ ಅಲ್ಲ, ಇಲ್ಲಿ ನಮ್ದು ಸೆಕ್ಯೂರಿಟಿಗಳು ಉಂಟಲ್ಲ, ಎಷ್ಟು ಸೆಕ್ಯೂರಿಟಿಗಳು ಇಲ್ಲಿಗೆ ಬಂದಿದ್ದಾರೆ, ಎಲ್ಲ ಗಾಡಿಯನ್ನು ಹೊರಗೆ ಹೋಗ್ಲಿಕ್ಕೆ ಬಿಡ್ತಾರೆ. ನಾನು ನೋಡೋ ಮಷ್ಟಿಗೆ ತನಿಖೆ ಮಾಡೋದಿಲ್ಲ, ಇಲ್ಲಿ ಇಲ್ಲಿ ಕೂಡ ಒಳಗೆ ಹೋಗ್ಲಿಕ್ಕೆ ಬಿಡ್ತಾರೆ. ಜನರು ಬಂದು ಇಲ್ಲಿ ಡ್ರಾಪ್ ಮಾಡಿ ಎಲ್ಲ ಹೋಗ್ತಾರೆ, ಡ್ರಾಪ್ ಮಾಡಿ ಈ ಕಡೆಯಿಂದ ಹೋಗ್ತಾ ಇದ್ದೇನೆ. ಮತ್ತೆ ಗೊತ್ತಿಲ್ಲ ಸರ್ ನನಗೆ. ಇವತ್ತು ಆಟೋದಲ್ಲಿ ಎಷ್ಟು ಮಂದಿ ಬಂದಿರಿ ಏನಾದರೂ ಗೊತ್ತಾಯ್ತು? ಅದು ಗೊತ್ತಿಲ್ಲ ಸರ್, ಎಷ್ಟು ಮಂದಿ ಅಂತ ಗೊತ್ತಿಲ್ಲ ನನಗೆ, ಗ್ಯಾರಂಟಿ ಗೊತ್ತಿಲ್ಲ. ಅದು ಸಿಸಿಟಿವಿ ಇದೆಯಲ್ಲ, ಅದು ವರ್ಕ್ ಆಗುತ್ತಾ? ಅದು ಇಲ್ಲಿ ಸಿಸಿ ಕ್ಯಾಮರಾ ಒಂದು ಇಲ್ಲಿ ಉಂಟಂತೆ, ಅದು ವರ್ಕ್ ಆಗುದಿಲ್ಲ, ಕಾಣುವುದಿಲ್ಲ. ಅದು ಮರ ಎಲ್ಲ ಗಿಡ ಎಲ್ಲ ಉಂಟಲ್ಲ, ಕಾಣುವುದಿಲ್ಲ. ಅವರಿಗೆ ಕೂಡ ಮೊನ್ನೆ ಹೇಳಿದರೆ ನಾನು ಕಾಣುವುದಿಲ್ಲ ಅಂತವೆಲ್ಲ ಕಟ್ ಮಾಡಿದ್ದೇನೆ, ಆ ಗಿಡ ಎಲ್ಲ ಕಟ್ ಮಾಡಿದ್ದೇನೆ. ಸರಿ ವರ್ಕಿಂಗ್ ಇಲ್ಲ, ಸರಿ ಸಿಸಿಟಿವಿ ವರ್ಕಿಂಗ್ ಆಗುದಿಲ್ಲ ಸರಿ. ಎಲ್ಲ ಕಡೆ ಸಿಸಿ ಈ ಕಂಪೌಂಡ್ ಒಳಗೆ ಅಲ್ಲಿ ತನಕ ಕಂಪೌಂಡ್ ಒಳಗೆ ಸಿಸಿ ಕ್ಯಾಮರಾ ಹಾಕ್ಬೇಕಾಗ್ತದೆ, ಎಲ್ಲ ಭದ್ರತೆ ಬೇಕಿದೆ. ಆ ವರ್ಕ್ ಆಗುದಿಲ್ಲ. ಈಗ ಎಷ್ಟು ಮಂದಿ ಬಂದಿರೋ ಆಟೋದಲ್ಲಿ ಎಂತ ಗೊತ್ತಾಯ್ತು, ಮತ್ತೆ ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅಂತ? ಅಲ್ಲ, ಇಲ್ಲಿ ಪಕ್ಕದಲ್ಲಿ ಚೇರ್ ಉಂಟು, ಇಲ್ಲಿ ಹೋಗುವಾನ ಎಂಟ್ರೆ ಅಲ್ಲಿ ಚೇರ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನನಗೆ. ಇಲ್ಲಿ ಇಟ್ಟದನ್ನು ಅಲ್ಲಿ ತನಿಖೆ ಮಾಡಿ ಒಳ ಕಡೆಕೊಂಡು ಮತ್ತೆ ಈ ಕಡೆ ತಂದಿದ್ದಾರೆ ಅಂತ ಹೇಳಿದ್ದಾರೆ ನನಗೆ ಅಷ್ಟೇ. ನಿಮ್ಮ ಹೆಸರು ಹೇಳಿ? ನನ್ನ ಕೆ ರುಕ್ಕಯಾಮಿನ್ ಅಂತ, ಈಗ ಮಳವೂರಿ ಗ್ರಾಮ ಪಂಚಾಯತ್ ಇದು. ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಜೀವ ಬಾಂಬ್ ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಈಶಾನ್ಯ ವಿಭಾಗದ ಪೊಲೀಸರಿಂದ ಹೆಚ್ಚಿನ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ. ಮಂಗಳೂರು ಏರ್ಪೋರ್ಟ್ ನಲ್ಲಿ ಯಾವಾಗ ಒಂದು ಸಜೀವ ಬಾಂಬ್ ಪತ್ತೆ ಆಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗ್ತಾ ಇರುವಂತದ್ದು. ಬೆಂಗಳೂರಿಗೂ ಕೂಡ ಈ ಒಂದು ಆತಂಕ ಪದೇ ಪದೇ ಎದುರಾಗ್ತಾನೆ ಇತ್ತು. ಮತ್ತೊಂದು ಆಘಾತಕಾರಿ ವಿಚಾರ ಅಂದ್ರೆ, ಈಗ ಆಲ್ರೆಡಿ ನೀವು ಕೂಡ ನೋಡಿದ್ರಿ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಾವೀಗ ಆಲ್ರೆಡಿ ಸಾಕಷ್ಟು ಬಾರಿ ಬಿತ್ತರಿಸಿದ್ವಿ. ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ ಬೆಂಗಳೂರಿನಲ್ಲಿ, ಹಾಗೆ ಉಡುಪಿಯಲ್ಲೂ ಕೂಡ ಬಂಧಿಸಲಾಗಿತ್ತು ಇಬ್ಬರನ್ನ. ಈ ಒಂದು ಶಾಕಿಂಗ್ ನ್ಯೂಸ್ ನಿಜಕ್ಕೂ ಕರ್ನಾಟಕ ಪೊಲೀಸರನ್ನ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ದೂಡಿತ್ತು. ಯಾರು ಎಲ್ಲಿದ್ದಾರೆ, ಏನು ಏನ್ ಮಾಡ್ತಾ ಇದಾರೆ, ಯಾವ ರೀತಿಯಾದಂತ ಪ್ಲಾನ್ ಇದು ಅನ್ನೋದ್ರ ಬಗ್ಗೆ ಆತಂಕಕ್ಕೆ ದೂಡಿತ್ತು. ಈ ಸಂದರ್ಭದಲ್ಲಿ ಈಗ ಈ ಒಂದು ಸಜೀವ ಬಾಂಬ್ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗ್ಲಿಕ್ಕೋಸ್ಕರ ಇಲ್ಲಿ ಐಸಿಸ್ ನ ಒಂದು ಟೀಮೇ ರೆಡಿ ಆಗಿತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಅದರಲ್ಲೂ ಮೆಹಬೂಬ್ ಪಾಷಾ ಅನ್ನೋನ್ನ ಮೊನ್ನೆ ಬಂಧಿಸಲಾಗಿತ್ತು, ಆತನ ಟೀಮ್ ಅನ್ನ ಕೂಡ ಬಂಧಿಸಲಾಗಿತ್ತು. ಈಗ ಆಲ್ರೆಡಿ ಸದ್ದಗುಂಟೆ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ 17 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಈಗ ಆಲ್ರೆಡಿ 6 ಜನರನ್ನ ಬಂಧಿಸಲಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಈ ಒಂದು ಘಟನೆ ಇದೆಯಲ್ಲ, ಮತ್ತಷ್ಟು ಆತಂಕವನ್ನ ತಂದೊಡ್ತಾ ಇರುವಂತದ್ದು. ನಿಜಕ್ಕೂ ಮಂಗಳೂರಿನಲ್ಲಿ ಹಾಗಾದ್ರೆ ಉಗ್ರರಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಎದ್ದೇಳುವಂತೆ ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಮತ್ತೊಂದ್ ಕಡೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಆಗಿರುವಂತ
ಪಿ ಎಸ್ ಹರ್ಷ ಅವರು ಈಗ ಆಲ್ರೆಡಿ ಭದ್ರತೆಯನ್ನ ಪರಿಶೀಲಿಸುವುದರ ಜೊತೆಗೆ ಸಾಕಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ನೋಡ್ತಾ ಇದ್ವಿ ಮಂಗಳೂರಿನಲ್ಲಿ ಆತಂಕ ಪಡುವಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು, ಸಜೀವ ಬಾಂಬ್ ಅನ್ನೋದು. ಈಗ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಪೃಥ್ವಿ? ಏನು ಮಂಗಳೂರಿನಲ್ಲಿ ಏರ್ಪೋರ್ಟ್ ನಲ್ಲಿ ಒಂದು ಸಜೀವ ಬಾಂಬ್ ಪತ್ತೆ ಏನಿದೆ, ಬೆಂಗಳೂರಿನಲ್ಲೂ ಸಹ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಏರ್ಪೋರ್ಟ್ ನಲ್ಲಿ ಹೆಚ್ಚಿನ ಒಂದು ಮುತುವರ್ಜಿ ಮತ್ತೆ ನಿಗಾ ವಹಿಸುವಂತೆ ಕಮಿಷನರ್ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಕಳೆದ ಒಂದು ವಾರದಿಂದಲೂ ಸಹ ಏರ್ಪೋರ್ಟ್ ನಲ್ಲಿ ಹೆಚ್ಚಿನ ಒಂದು ಬಂದೋಬಸ್ತ್ ಇದೆ. ಆದ್ರೆ ಇವತ್ತು ಯಾವ ಮಂಗಳೂರಿನಲ್ಲಿ ಒಂದು ಬಾಂಬ್ ಪತ್ತೆ ಆದ ಹಿನ್ನೆಲೆಯಲ್ಲಿ ಹೆಚ್ಚಿನ ನಿಗಾ ಇಡಬೇಕು ಅಂತ ಹೇಳಿ ಈಗಾಗಲೇ ಈಶಾನ್ಯ ಭಾಗದ ಪೊಲೀಸರಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಕಮಿಷನರ್ ಸೂಚನೆ ಮೇರೆಗೆ ಹೆಚ್ಚಿನ ಒಂದು ನಿಗಾ ಮತ್ತೆ ಬಂದೋಬಸ್ತ್ ಅನ್ನು ಕಲ್ಪಿಸಿರುವಂತದ್ದು, ಮತ್ತೆ ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತೆ ಯಾರ್ಯಾರು ಅನುಮಾನಾಸ್ಪದವಾಗಿರುವಂತಹ ವಸ್ತುಗಳ ಮೇಲೂ ಸಹ ಒಂದು ನಿಗಾವನ್ನ ಇಟ್ಟಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಸಿಕ್ಕಂತ ಒಂದು ಬಾಂಬ್ ಪತ್ತೆ ಏನಿದೆ, ಈ ಒಂದು ಪತ್ತೆ ಸಲುವಾಗಿ ಬೆಂಗಳೂರಿನಿಂದಲೂ ಸಹ ಒಂದು ಟೀಮ್ ಅನ್ನ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಅಲ್ಲಿ ಮಂಗಳೂರಿನಲ್ಲಿ ಒಂದು ನುರಿತ ಎಕ್ಸ್ಪರ್ಟ್ಸ್ ಇರೋದು ಸಾಧ್ಯತೆ ಕಡಿಮೆ ಇರುತ್ತೆ. ಅದರಿಂದ ಬೆಂಗಳೂರಿನಿಂದ ಒಂದು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಮತ್ತೆ ಒಂದು ಬಾಂಬ್ ನಿಷ್ಕ್ರಿಯ ದಳವನ್ನು ಸಹ ಈಗಾಗಲೇ ಮಂಗಳೂರಿಗೆ ಕಳಿಸ್ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣವನ್ನ ರಾಜ್ಯ ಪೊಲೀಸರು ಎಲ್ಲೊಂದ್ ಕಡೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಬೆಂಗಳೂರಿನಲ್ಲೂ ಸಹ ಒಂದು ನಾಗರಿಕರಿಗೆ ಒಂದು ಸುರಕ್ಷತೆ ಕಲ್ಪಿಸುವ ಸಲುವಾಗಿ ಹೆಚ್ಚಿನ ಒಂದು ನಿಗಾ ಮತ್ತೆ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಏರ್ಪೋರ್ಟ್ ನಲ್ಲಿ ಶಂಕ್ಯಾಸ್ಪದ ಬ್ಯಾಗ್ ಸಿಕ್ಕಿದೆ, ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ಹರ್ಷ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಅವರಿಗೆ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಏನ್ ಬಾಂಬ್ ಅಂತ ಊಹಿಸಲಾಗ್ತಾ ಇದೆ, ಏರ್ಪೋರ್ಟ್ ನಲ್ಲಿ ಶಂಕ್ಯಾಸ್ಪದ ಬ್ಯಾಗ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಾಂಕ 20 ಜನವರಿ 2021 ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಒಂದು ಶಂಕಿತ ಬ್ಯಾಗೇಜ್ ಒಂದನ್ನು CISF ಸಿಬ್ಬಂದಿಯವರು ಗುರುತಿಸಿ ಅದರ ನಂತರ ಸಂಬಂಧಪಟ್ಟ ಭದ್ರತಾ ಪ್ರೋಟೋಕಾಲ್ ರೀತಿ ಆ ಒಂದು ಅನ್ಕ್ಲೇಮ್ಡ್ ಬ್ಯಾಗೇಜ್ನ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದಾದ ನಂತರ ಮಂಗಳೂರು ನಗರ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಅವರು ತಿಳಿಸಿದ ಕೂಡಲೇ ಬಾಂಬ್ ಡಿಟೆಕ್ಷನ್ ಮತ್ತು ಡಿಸ್ಪೋಸಲ್ ಸ್ಕ್ವಾಡ್ನವರು ಆ ಕೂಡಲೇ ಸ್ಥಳಕ್ಕೆ ಬಂದು ಸೇಫ್ಟಿ ಪ್ರೋಟೋಕಾಲ್ಸ್ ಪ್ರಕಾರ ಆ ಶಂಕಿತ ಬ್ಯಾಗೇಜನ್ನು ಈಗಾಗಲೇ ಹ್ಯಾಂಡಲ್ ಮಾಡಿರ್ತಾರೆ. ಆ ಶಂಕಿತ ಬ್ಯಾಗೇಜ್ ಈಗಾಗಲೇ ನಾವು ಐಸೋಲೇಷನ್ ಬೇನಲ್ಲಿ ಅದರ ಪ್ರಕಾರ ಒಂದು ಪ್ರೋಟೋಕಾಲ್ಸ್ ಪ್ರಕಾರ ಕೆಲಸ ನಡೀತಾ ಇದೆ. ಎಲ್ಲ ನಾಗರಿಕರನ್ನ ಮತ್ತೊಬ್ಬರನ್ನ ಆ ಸ್ಥಳದಿಂದ ದೂರ ಇರಿಸಲಾಗಿದೆ, ಎಲ್ಲ ರೀತಿ ಕಾರ್ಡನ್ ಆಫ್ ಮಾಡಲಾಗಿದೆ. ಆ ಪರಿಸ್ಥಿತಿ ಸಂಪೂರ್ಣವಾಗಿ ಶಾಂತಿಯುತವಾಗಿದ್ದು ಹತೋಟಿಯಲ್ಲಿರ್ತದೆ. ಪೊಲೀಸ್ ಇಲಾಖೆ ಈ ಕುರಿತು ಏನು ಭದ್ರತಾ ಕಾರ್ಯಗಳನ್ನ ನಾವು ಮಾಡಬೇಕಾಗಿರ್ತದೆ ಅದನ್ನ ಸಂಪೂರ್ಣವಾಗಿ ಕಾರ್ಯನಿರ್ವಹಣೆ ನಾವು ಮಾಡ್ತಾ ಇದ್ದೇವೆ. ದಿನಾಂಕ 20 ಜನವರಿ 2021 ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಒಂದು ಶಂಕಿತ ಬ್ಯಾಗೇಜ್ ಒಂದನ್ನು CISF ಸಿಬ್ಬಂದಿಯವರು ಗುರುತಿಸಿ ಅದರ ನಂತರ ಸಂಬಂಧಪಟ್ಟ ಭದ್ರತಾ ಪ್ರೋಟೋಕಾಲ್ ರೀತಿ ಆ ಒಂದು